हाय एल्लरिगू नमस्कार वेलकम बैक टू अवर चैनल अश्विनी गीतांजलि इवत्तु नानु निम्म जोते या वीडियो शेर मार्तिदीनि अंद्रे ओंदु स्किन केयर रिलेटेड वीडियो आगिरुत्ते सो नम्म सब्सक्रैबर ओब्बरु इदु रिक्वेस्टेड वीडियो अंत हेळबहुदु सो नम्म सब्सक्रैबर ओब्बरु केळिद्रु सिरम बग्गे फेस सिरम गळ बग्गे तिळिस्कोडि सो अदन्न हेगे यूस माडबेकु अंत हेळि अद नानु यूज़ माडिरो सिरम्न निम्म जोते शेर माडिबिट्टु हागे ईजी आगि अंद्रे नावु मार्केटल्लि तगोळ्ळकागल्ल अंद्रे मनेयल्लि बेसिक सिरम्सन हेगे नावु प्रिपेर माड्कोबहुदु मनेयल्लि अन्नोदन्न तोर्सिकोड्तीनि सो इदरल्लि आयिली स्किन कॉम्बिनेशन स्किन हागे ड्राई स्किन सेन्सिटिव स्किन एल्ल स्किन टाइप्सगू डिफरेंट डिफरेंट आगिरुवंत सिरम्सन नानु तोर्सिकोड्तीनि सो स्किप माडदे एंड वर्गू नोडि सो ईग बन्नि वीडियो स्टार्ट माडोण वीडियो स्टार्ट माडोदक्कू मुंचे नन्न फेसल्लि एनादरू डिफरेन्स अनिस्तिदे अंत हेळि निमगे अनिस्तिरबहुदु लाइटागि ग्लो अनिस्तिदे नानु एनु यावदे क्रीम्स एनेनु यूस माडिल्ल जस्ट फेस वाश् माड्कोंडु ಒಂದು ಸಿರಂನ ಅಪ್ಲೈ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಸಿರಂ ಅಪ್ಲೈ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಅಪ್ಲೈ ಮಾಡ್ಕೊಂಡಿಲ್ಲ ನಿಮಗೆ ಅನಿಸ್ತಿರ್ಬೋದು ತುಂಬಾ ಒಂಥರ ನನಗೆ ಗೊತ್ತಾಗುತ್ತೆ ಆ ಡಿಫ್ರೆನ್ಸು ಹೆಂಗೆ ಅನಿಸುತ್ತೆ ಅಂದರೆ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ರೇಡಿಯಂಟ್ ಗ್ಲೋ ಅಂತೀವಲ್ಲ ಆ ಥರ ಬರುತ್ತೆ ಆ್ಯಂಡ್ ಲೈಟಾಗಿ ಒಂದು ಸ್ವಲ್ಪ ಆಯಿಲಿನೆಸ್ ಇರುತ್ತೆ ಬಟ್ ಸಿರಮ್ಸ್ ಅಂತ ಅಂದರೆ ಯಾವಾಗ ಯೂಸ್ ಮಾಡಬೇಕು ಯಾವ ಸ್ಕಿನ್ ಟೈಪ್ಸವರು ಯಾವ ಸ್ಕಿನ್ ಟೈಪ್ಸವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಫಸ್ಟು ಸಿರಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಟೋನರ್ಸ್ ಮಾಯಿಶ್ಚರೈಸರ್ಸ್ ಫೇಸ್ ವಾಶ್ ಇವೆಲ್ಲ ಹೇಗಿದೆಯೋ ಸ್ಕ್ರಬ್ಬರ್ಸು ಅದೇ ಥರ ಸಿರಮೂ ನಮ್ಮ ಸ್ಕಿನ್ ಕೇರ್ಗೆ ಲೈಕ್ ನಮ್ಮ ಸ್ಕಿನ್ ಕೇರ್ ಸ್ಟೆಪ್ಪಲ್ಲಿ ಇದನ್ನು ಒಂದು ಸ್ಟೆಪ್ ಅಂತ ಹೇಳ್ಬೋದು ಬಟ್ ಏನು ಅಂತಂದರೆ ಎಲ್ಲರೂ ಇದನ್ನ ಐ ಮೀನ್ ಈ ಸಿರಮ್ಸ್ಗಳನ್ನ ಎಲ್ಲರೂ ಯೂಸ್ ಮಾಡದೇ ಇರ್ಬೋದು ಬಟ್ ಸಿರಮ್ಸ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಸ್ಟ್ ಬಂದುಬಿಟ್ಟು ನಮ್ಮ ಫೇಸಲ್ಲಿ ಯಾವಾಗೂ ತುಂಬಾ ಗ್ಲೋಯಿಂಗ್ ಇರುತ್ತೆ ಅಂದರೆ ನೀವು ರೆಗ್ಯುಲರಾಗಿ ಸಿರಮ್ಸ್ನ ಯೂಸ್ ಮಾಡ್ತಿದ್ರೆ ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಸಿರಮ್ ಈ ಸ್ಟೆಪ್ನ ನೀವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಯಾವಾಗಲೂ ಗ್ಲೋಯಿಂಗ್ ಇರುತ್ತೆ ನಿಮ್ಮ ಸ್ಕಿನ್ನು ತುಂಬಾ ಗ್ಲೋಯಿಂಗ್ ಅಂದರೆ ನಾರ್ಮಲ್ ಆಗಿ ಇರೋದಕ್ಕಿಂತ ತುಂಬಾ ಗ್ಲೋಯಿಂಗ್ ಇರುತ್ತೆ ಅದರ ಜೊತೆಗೆ ನಿಮಗೆ ಪಿಂಪಲ್ಸ್ ಆಕ್ನೆ ಮತ್ತು ವೈಟ್ ಪ್ಯಾಚಸ್ ಎಲ್ಲ ಆಗ್ತಿರುತ್ತೆ ನೋಡಿ ವೈಟ್ ಅಂದರೆ ಡ್ರೈ ಡ್ರೈ ಆಗಿ ನಿಮ್ಮ ಸ್ಕಿನ್ನೆಲ್ಲ ತುಂಬ ಡ್ರೈ ಇರುತ್ತಲ್ಲ ಅಂಥವ್ರಿಗೂ ಡ್ರೈ ಪ್ಯಾಚಸ್ ಆಗ್ತಿರುತ್ತಲ್ಲ ಅವ್ರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಬಂದು ಈ ಸಿರಮ್ಸ್ನ ನಾವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಮಗೆ ಬೇಗನೆ ವಯಸ್ಸಾಗೋದು ಕಾಣೋದಿಲ್ಲ ಅಂದರೆ ಫೈನ್ ಲೈನ್ಸ್ ಆಗಿರ್ಬೋದು ಸುಕ್ಕು ಅಂತೀವಲ್ಲ ಸುಕ್ ಮುಖದ ಮೇಲಿರೋ ಸುಕ್ಕಾಗಿರ್ಬೋದು ಮತ್ತು ಡ್ರೈ ಆಗ್ತಿರುತ್ತೆ ಏಜ್ ಆದಂಗೆಲ್ಲ ನಮ್ಮ ಸ್ಕಿನ್ನು ತುಂಬಾ ಪಿಗ್ಮೆಂಟೇಷನ್ ಆಗಿಬಿಟ್ಟು ತುಂಬ ಡ್ರೈ ಆಗಿಬಿಟ್ಟು ತುಂಬಾ ಬೇಗ ಕಾಣಿಸ್ಕೊಳ್ಳುತ್ತೆ ಸುಕ್ಕಾಗಿರ್ಬೋದು ರಿಂಕಲ್ಸ್ ಆಗಿರ್ಬೋದು ಇವೆಲ್ಲನೂ ಕಡಿಮೆ ಮಾಡುತ್ತೆ ಸೊ ನಮಗೆ ತುಂಬ ಬೇಗ ವಯಸ್ಸು ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ ಸಿರಮ್ಸ್ ಸೊ ಹಾಗಾಗ್ಬಿಟ್ಟು ನೀವು ಡೆಫಿನೆಟ್ಲಿ ಯೂಸ್ ಮಾಡಿ ಮಾರ್ಕೆಟಲ್ಲಿ ಸಿಗೋದು ನಾವು ತೊಗೊಳೋಕ್ಕಾಗಲ್ಲ ಅಂತಂದರೆ ಹೋಮ್ಮೇಡ್ ಸಿರಮ್ಸ್ನ ಹೇಗೆ ನಾವು ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಸೊ ನಾನು ಫಸ್ಟ್ ಯೂಸ್ ಮಾಡಿರೋ ಸಿರಮ್ ಬಂದುಬಿಟ್ಟು ಗುಡ್ ವೈಬ್ಸ್ ಅವ್ರದ್ದು ಸೊ ಪಿಕ್ಸ್ ಆ್ಯಡ್ ಮಾಡ್ತೀನಿ ನೋಡಿ ಗುಡ್ ವೈಬ್ಸಿಂದು ಪ್ಲಸ್ ಐ ಮೀನ್ ಗುಡ್ ವೈಬ್ಸ್ ಪ್ಲಸ್ ಟೀ ಟ್ರೀ ಪ್ಲಸ್ ಮಲ್ಬರಿ ಆಯಿಲ್ ಕಂಟ್ರೋಲ್ ಸ್ಕಿನ್ ಗ್ಲೋ ಸಿರಮ್ ಅಂತೆ ಸೊ ಇದನ್ನು ನಾನು ಯೂಸ್ ಮಾಡಿರೋದು ಇದು ಒಂದೇ ಸಿರಮ್ ಯೂಸ್ ಮಾಡಿರೋದು ಇದು ಬಿಟ್ಟು ಬೇರೆ ಯಾವ ಸಿರಮ್ನೂ ಯೂಸ್ ಮಾಡಿಲ್ಲ ಇದನ್ನು ನಾನು ಯಾವಾಗ ಯೂಸ್ ಮಾಡಿದ್ದು ಅಂತಂದರೆ ಅದನ್ನು ಫೋಟೋ ಹಾಕಿದ್ದೀನಿ ನೋಡಿ 2019 ಅಂದರೆ ಒನ್ ಇಯರ್ ಬ್ಯಾಕೇ ಯೂಸ್ ಮಾಡಿರೋದು ಇದರಲ್ಲಿ ಇನ್ನೂ ಸ್ವಲ್ಪ ಇದೆ ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡಿಲ್ಲ ಸ್ಟಾರ್ಟಿಂಗ್ ತೊಗೊಂಡಾಗ ಅಷ್ಟೇ ನಾನು ರೆಗ್ಯುಲರಾಗಿ ಒಂದು ಅರೌಂಡ್ 20 ಡೇಸ್ 25 ಡೇಸ್ ಯೂಸ್ ಮಾಡಿದ್ದೆ ಆಮೇಲೆ ಮತ್ತೆ ಇದನ್ನ ನಾನು ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ಸ್ವಲ್ಪ ಲೇಜಿ ಸೊ ಹಾಗಾಗಿ ಜಸ್ಟ್ ತೊಗೊಳ್ಳೋದು ಅಪ್ಲೈ ಮಾಡ್ಕೊಳ್ಳೋದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಸೊ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತೀವಲ್ಲ ಹಾಗಾಗಿ ನನಗೆ ಇದು ಅಷ್ಟೊಂದು ಯೂಸ್ ಆಗೋದಿಲ್ಲ ಹಾಗಾಗಿ ಈ ಸಿರಮ್ನ ನಾನು ಪರ್ಚೇಸ್ ಮಾಡಿ ಹೇಳಿದ್ನಲ್ಲ ಒಂದು 22-25 ಡೇಸ್ ಯೂಸ್ ಮಾಡಿದ್ದೆ ನನಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಎಸ್ಪೆಷಲಿ ಈ ಟೀ ಟ್ರೀ ಪ್ಲಸ್ ಮಲ್ಬರಿ ಆಯಿಲ್ ಕಂಟ್ರೋಲ್ ಇದೆಯಲ್ಲ ಇದು ಮೇಯ್ನ್ ಆಗಿ ಯಾರು ಯೂಸ್ ಮಾಡ್ಬೋದು ಅಂದರೆ ಪಿಂಪಲ್ಸ್ ಆ್ಯಂಡ್ ಆಯಿಲಿ ಸ್ಕಿನ್ ಇರುತ್ತಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ಇದರಲ್ಲಿ ಟೀ ಟ್ರೀ ಆಯಿಲ್ ಇರೋದ್ರಿಂದ ನಿಮಗೆ ಪಿಂಪಲ್ಸ್ನ ಕಡಿಮೆ ಮಾಡಿಬಿಟ್ಟು ಮಾರ್ಕ್ಸ್ ಆಗಿರ್ಬೋದು ಇವನ್ನೆಲ್ಲನೂ ಕಡಿಮೆ ಮಾಡುತ್ತೆ ಹಾಗೆ ಮಲ್ಬರಿ ಇರೋದ್ರಿಂದ ಮಲ್ಬರಿ ಎಕ್ಸ್ಟ್ರಾಕ್ಟ್ ಇರುತ್ತೆ ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ತುಂಬಾ ರೇಡಿಯಂಟ್ ಗ್ಲೋ ಕೊಡುತ್ತೆ ಒಂಥರ ಹೆಲ್ದಿ ಗ್ಲೋ ಇರುತ್ತೆ ಸೊ ಡೆಫಿನೆಟ್ಲಿ ನಿಮಗೆ ಯಾರಿಗೆಲ್ಲ ಇಷ್ಟ ಇರುತ್ತಲ್ಲ ನಿಮ್ಮ ಸ್ಕಿನ್ ಕೇರಲ್ಲಿ ಸಿರಮ್ಸ್ನ ಯೂಸ್ ಮಾಡಬೇಕಂತ ಅವರು ಟ್ರೈ ಮಾಡ್ಬೋದು ಗುಡ್ ವೈಬ್ಸಲ್ಲಿ ತುಂಬಾ ವೆರೈಟೀಸ್ ಆಫ್ ಲೈಕ್ ಸಿರಮ್ಸ್ ಇದ್ದಾವೆ ನಿಮಗೆ ಯಾವುದು ನಿಮ್ಮ ಸ್ಕಿನ್ ಟೈಪ್ ಯಾವುದು ನೋಡಿಕೊಂಡು ಅದನ್ನ ಯೂಸ್ ಮಾಡಿ ಇದರದ್ದು ಪ್ರೈಸ್ ಬಂದುಬಿಟ್ಟು 275 ರುಪೀಸ್ ಇದೆ ಫಾರ್ 10 ml ಸೊ ಸಿರಮ್ಸ್ ಅಂದರೆ ಇದೇ ಥರ ಬಾಟಲ್ಸಲ್ಲಿರುತ್ತೆ ಗಾಜಿನ್ ಬಾಟಲಲ್ಲಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಬಾರ್ದು ಹಾಗಾಗಿಬಿಟ್ಟು ಈ ಥರ ಗಾಜಿನ್ ಬಾಟಲಲ್ಲೇ ಕೊಟ್ಟಿರ್ತಾರೆ ಇದು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು
नार्मल डिस्काउंट्स एल्ला सिगुत्ते इदु ननगे डिस्काउंट अल्ले बंदिरोदु ई सीरम ना यूज माड़िदाग हेळ्तिदिनल्ल ओंदु हेल्दी ग्लो इरुत्ते अंड स्किन यावागलु सॉफ्ट अंड तुंबाने मॉइश्चर अन्सुत्ते अंड नेक्स्ट तिळिसिकोड्तीनि सीरम गळन्न नावु यावाग यूज माड़बेकु अंद्रे लैक टोनर्स यूज माड्तीवि मॉइश्चरैजर्स मत्ते ई सीरम यावाग यूज माड़बेकु अंत केळोरिगे डौट्स इरुत्ते सो फस्ट नीवु फेस वाश् माड्कोंडु बंदमेले टोनर अप्लै माड्कोळ्ळि स्किन केर रुटीन अल्लि हेळ्तिदिनि नार्मल आगि नावु माड्तीवल्ल सो टोनर सप्लै माड्कोंड मेले ई सीरम ना अप्लाई ಮಾಡ್ಕೋಬೇಕು ಯಾವ ತರ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಸೊ ನೋಡಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಆಲ್ರೆಡಿ ಮುಖ ತೊಳ್ಕೊಂಡಿದ್ದೀನಿ ಟೋನರ್ನ ಅಪ್ಲೈ ಮಾಡ್ಕೊಂಡು ಸೊ ಇದನ್ನ ಸಿರಮ್ನ ಅಪ್ಲೈ ಮಾಡ್ಕೊಂತಿದ್ದೀನಿ ನಾನು ಜಸ್ಟ್ ಒಂದು 3-4 ಡ್ರಾಪ್ಸ್ ತೊಗೊಂಡಿದ್ದೀನಿ ನೋಡಿ ಇದನ್ನ ಚೆನ್ನಾಗಿ ಈ ಥರ ಡ್ರಾಪರ್ ಕೊಟ್ಟಿರ್ತಾರೆ ಅದರಿಂದ ನಾವು ಅಪ್ಲೈ ಮಾಡ್ಕೊಂಬಿಟ್ಟು ಇದನ್ನ ಮಸಾಜ್ ಮಾಡ್ಕೋಬೇಕು ಮೇನಾಗಿ 2-3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ಅದೆಲ್ಲ ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ ಸ್ಕಿನ್ನಲ್ಲಿ ಇದರದ್ದು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸಿರಮ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ಮಾಯಿಶ್ಚರ್ ಆಗಿರುತ್ತೆ ಕಂಪಲ್ಸರಿಯಾಗಿ ಡ್ರೈ ಸ್ಕಿನ್ ಇರೋರು ಇದನ್ನ ಯೂಸ್ ಮಾಡಿ ಸೊ ನೋಡಿ ಇದನ್ನ ಸಿರಮ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಸ್ಕಿನ್ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತಿದ್ದೀನಿ ಈಗ ಇದೇ ಥರ ರಿಸಲ್ಟ್ಸ್ ಕೊಡೋ ಅಂತ ಹೋಮ್ ಮೇಡ ಸಿರಮ್ಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ನಾರ್ಮಲ್ ಸ್ಕಿನ್ ಹಾಗೆ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇರುತ್ತಲ್ಲ ಅಂಥವ್ರಿಗೆ ಫಸ್ಟ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತಂದರೆ ಇದಕ್ಕೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ ಪತಂಜಲಿಯವ್ರದ್ದು ಅಲೋವೆರಾ ಜೆಲ್ 1 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಏನು ಆ್ಯಡ್ ಮಾಡಬೇಕು ಅಂದರೆ 1 ಟೇಬಲ್ಸ್ಪೂನಷ್ಟು ಗ್ಲಿಸರಿನ್ನ ಆ್ಯಡ್ ಮಾಡ್ಕೋಬೇಕು ಸೊ ಇದರದ್ದು ಏನು ಯೂಸ್ ಅಂತ ಹೇಳ್ತೀನಿ ನಾವು ಅಲೋವೆರಾ ಜೆಲ್ ಎಷ್ಟು ತೊಗೊಂಡಿರ್ತೀವಲ್ಲೋ ಅಷ್ಟೇ ಗ್ಲಿಸರ್ನ ತೊಗೋಬೇಕು ಗ್ಲಿಸರಿನ್ನ ನೆಕ್ಸ್ಟ್ ಬಂದುಬಿಟ್ಟು ರೋಸ್ ವಾಟರ್ನ ಡಬಲ್ ತೊಗೋಬೇಕು ಅಂದರೆ 2 ಟೇಬಲ್ಸ್ಪೂನಷ್ಟು ರೋಸ್ ವಾಟರ್ನ ತೊಗೋಬೇಕು ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಸೊ ನೋಡಿ ಆ ಥರ ಬರಬೇಕು ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಆಯಿಲಿ ಸ್ಕಿನ್ ಅವ್ರಿಗೂ ಆಗಿರ್ಬೋದು ಕಾಂಬಿನೇಷನ್ ಹಾಗೆ ಹೇಳಿದ್ನಲ್ಲ ನಾರ್ಮಲ್ ಸ್ಕಿನ್ ಅವ್ರಿಗೆ ಇದರಲ್ಲಿ ಗ್ಲಿಸರಿನ್ ಏನು ಮಾಡುತ್ತೆ ಅಂತಂದರೆ ನಮಗೆ ತುಂಬಾ ಮಾಯಿಶ್ಚರ್ ಆಗಿ ಇಡುತ್ತೆ ನಮ್ಮ ಸ್ಕಿನ್ನ ಹಾಗೆ ಇಮಿಡಿಯೇಟಾಗಿ ನಮಗೆ ರೆಡಿಯಂಟ್ ಗ್ಲೋ ಕೊಡುತ್ತೆ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಥರದ ಪಿಂಪಲ್ಸ್ ಆಗಿರ್ಬೋದು ಲೈಕ್ ಸ್ಕಿನ್ ಎಲ್ಲ ತುಂಬ ಆಯಿಲಿ ಆಗ್ತಿರೋದಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಸೊ ಒಂದ್ಸಲ ಟ್ರೈ ಮಾಡಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ನಾನು ಪ್ರಿಪೇರ್ ಮಾಡಿರುವಂಥ ಹೋಮ್ ಮೇಡ್ ಸಿರಮ್ನ ಜಸ್ಟ್ ಒಂದು 2-3 ಡ್ರಾಪ್ಸ್ ಅಷ್ಟು ತೊಗೊಂಡು ಅದನ್ನ ಫೇಸ್ ಫುಲ್ಲಾಗಿ ಅಪ್ಲೈ ಮಾಡಿಕೊಂಡು ಮೇಯ್ನಾಗಿ ನೀವು ಮಸಾಜ್ ಮಾಡ್ಕೋಬೇಕು 2-3 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸೊ ನೋಡಿ ಏನು ಸ್ವಲ್ಪನೂ ಸ್ಟಿಕ್ಕಿ ಅನ್ಸೋದಿಲ್ಲ ಆಯಿಲ್ ಅಂತ ಅನ್ಸೋದೇ ಇಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈಗ ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಮತ್ತು ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ 1 ಟೇಬಲ್ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡಿದ್ದಾದರೂ ತೊಗೊಳ್ಳಿ ನೆಕ್ಸ್ಟು 2 ಟೇಬಲ್ಸ್ಪೂನಷ್ಟು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನಾಗಿ ಇಲ್ಲಿ ಕೊಕೊನೆಟ್ ಆಯಿಲ್ ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡಿ ಕೊಕೊನೆಟ್ ಆಯಿಲು ಇಲ್ಲ ಆಲ್ಮಂಡ್ ಆಯಿಲು ಆಲಿವ್ ಆಯಿಲು ಸೊ 2-3 ಡ್ರಾಪ್ಸ್ ಅಷ್ಟು ಆಯಿಲ್ನ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗುತ್ತೆ ಇದನ್ನ ನಾವು ಹೇಳಿದ್ನಲ್ಲ ಸಿರಮ್ಸ್ನ ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂತ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ಯೂಸ್ ಮಾಡಿ ಇದನ್ನು ಅಷ್ಟೇ ಸೊ ನೀವು ಮುಖ ತೊಳ್ಕೊಂಬಿಟ್ಟು ಟೋನರ್ ಅಪ್ಲೈ ಮಾಡಿಕೊಂಡು ಸ್ವಲ್ಪ ತೊಗೊಂಡು ಈ ಥರ ಫೇಸಿಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಸಿರಮ್ಸ್ನ ನೆನಪಿಟ್ಕೊಳ್ಳಿ ಯಾವಾಗಲೂ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿಕೊಂಡ್ರೆ ಮಾತ್ರ ಅದು ನಮ್ಮ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ ಆವಾಗೇ ನಮಗೆ ಗ್ಲೋ ಬರುತ್ತೆ ಇಲ್ಲಿ ನಾನು ತೋರಿಸಿರೋ 2 ಸಿರಮು ತುಂಬಾ ಬೇಸಿಕ್ ಆಗಿರುವಂಥ ಸಿರಮು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಸೊ ಇವನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ದಿನದಲ್ಲಿ 2 ಸಲ ಆದರೂ ಯೂಸ್ ಮಾಡ್ಬೋದು ಇಲ್ಲ ನೈಟ್ ಟೈಮ್ ಮಲ್ಗೋಕ್ಕೂ ಮುಂಚೆ ಇದನ್ನ ಅಪ್ಲೈ ಮಾಡ್ಕೊಂಡಾದರೂ ಮಲ್ಕೋಬೋದು ಸೊ ನೋಡಿ ನಾನು ಇದನ್ನ ಅಪ್ಲೈ ಮಾಡಿಕೊಂಡು ತೋರಿಸ್ತಿದ್ದೀನಿ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಸೊ ನೋಡಿದ್ರಲ್ಲ ಬೇಸಿಕ್ ಹೋಮ್ ಮೇಡ್ ಸಿರಮ್ನ ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಸೊ ಯಾವುದೇ ಸ್ಕಿನ್ ಟೈಪ್ ಇರಲಿ ಯಾವ ಥರ ನಾವು ಸಿರಮ್ಸ್ನ ಪ್ರಿಪೇರ್ ಮಾಡಿಕೊಂಡು ಈಸಿಯಾಗಿ ಯೂಸ್ ಮಾಡ್ಬೋದು ಹಾಗೆ ನಾನು ಯೂಸ್ ಮಾಡಿರುವಂಥ ಸಿರಮ್ ಯಾವುದು ಅದರದ್ದು ಯಾವ ಥರ ರಿಸಲ್ಟ್ ಬಂದಿದೆ ನನಗೆ ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಸಿರಮ್ಸ್ ಅಂದರೆ ಇಷ್ಟ ಇರುತ್ತೆ ಆ್ಯಂಡ್ ಇದರ ಬಗ್ಗೆ ಅಂದರೆ ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಸಿರಮ್ಸ್ನ ಯೂಸ್ ಮಾಡೋದ್ರಿಂದ ಯಾವ ಥರ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ